ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಕಡುಕರುಣಿ ನೀನೆಂದೆರೆದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು ನಡು ನುಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ ಮೂವತ್ತೆರಡನೇ ಪದ್ಯ ವಿಭೂತಿ ಸಂಧಿ ವೀತ ಭಯನಾರಾಯಣ ಚತುಷ್ಪಾತು ತಾನೆಂದೆನಿಸಿ ತತ್ತ ಜಾತಿ ಧರ್ಮ ಸುಕರ್ಮಗಳ ತಾ ಮಾಡಿ ಮಾಡಿಸುವ ಚೇತನ ಒಳ ಹೊರಗೆ ಓತ ಪ್ರೋತನಾಗಿದ್ದೆಲ್ಲರಿಗೆ ಸಂಪ್ರೀತಿಯಲ್ಲಿ ಧರ್ಮಾರ್ಥ ಕಾಮಾದಿಗಳ ಕೊಡುತ್ತಿಯನು ವೀತ ಭಯರಹಿತನಾಗಿರುವಂತಹ ಪರಮಾತ್ಮನಿಗೆಲ್ಲಿ ಭಯ ಅಂತಹ ನಾರಾಯಣ ಚತುಷ್ಪಾದು ತಾನೆನಿಸಿ ನಾಲ್ಕು ಪಾದಗಳಂತಿರುವ ನಾಲ್ಕು ವರ್ಣದವರಿಗೆ ನಾಲ್ಕು ಪಾದ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅನ್ನುವಂತಹ ನಾಲ್ಕು ವರ್ಣಗಳಿಗೆ ತಾನೆಂದೆನಿಸಿ ತಾನೇ ನಿಯಾಮಕನಾಗಿದ್ದಾನೆ ನಾರಾಯಣ ನಾಲ್ಕು ವರ್ಣದವರಿಗೂ ತಾನೇ ನಿಯಾಮಕನಾಗಿ ಇದ್ದು ತತ್ತಜ್ಜಾತಿ ಧರ್ಮ ಸುಕರ್ಮಗಳ ತಾ ಮಾಡಿ ಮಾಡಿಸುವ ಆಯಾ ಜಾತಿಯವರಿಗೆ ಮೊದಲೇ ಹೇಳಿದ್ದಾನೆ ಪರಮಾತ್ಮ ಈ ಕಾಲದಲ್ಲಿ ಈ ಧರ್ಮಗಳನ್ನು ಮಾಡಬೇಕು ಅಂತ ಆಯಾ ಜಾತಿ ಧರ್ಮಗಳನ್ನು ಸುಕರ್ಮಗಳು ಏನು ಒಳ್ಳೆ ಒಳ್ಳೆ ಆ ಕಾಲಕ್ಕನುಸಾರ ಕರ್ಮಗಳಿವೆ ತಾನು ಬಿಂಬನಾಗಿ ಮಾಡಿ ಅವರಿಂದ ಮಾಡಿಸುತ್ತಾ ಚೇತನರ ಒಳ ಹೊರಗೆ ಎಲ್ಲ ಜೀವರ ಚೇತನರು ಜೀವರು ಎಲ್ಲ ಜೀವರ ಒಳಗೆ ಹೊರಗೆ ಓತಪ್ರೋತ ಅಂತ ಇದ್ದಾರೆ ಸರ್ವತ್ರದಲ್ಲಿ ವ್ಯಾಪ್ತನಾಗಿದ್ದಾನೆ ನನ್ನ ಶರೀರದ ಕಣಕಣದಲ್ಲಿ ಅವನು ವ್ಯಾಪ್ತನಾಗಿದ್ದಾನೆ ಬ್ರಹ್ಮಾಂಡದ ಕಣಕಣದಲ್ಲಿ ವ್ಯಾಪ್ತನಾಗಿದ್ದಾನೆ ಒಳಗೆ ಹೊರಗೆ ಅಂತಿದ್ದಾರೆ ಒಳಗೂ ವ್ಯಾಪ್ತನಾಗಿದ್ದಾನೆ ಹೊರಗೂ ಇದ್ದಾನೆ ಸಂಪ್ರೀತಿಯಲ್ಲಿ ನೋಡ್ರಿ ಪ್ರೀತಿಯಿಂದ ಎಲ್ಲಪ್ಪ ಮಾಡಬೇಕಲ್ಲಪ್ಪ ಇದಿಲ್ಲ ಬೇಸರ ಬೇಜಾರ ಇಂಥವು ಯಾವೂ ಇಲ್ಲ ಪರಮಾತ್ಮ ಅವರವರ ಕರ್ಮದ ಫಲಕ್ಕನುಸಾರವಾಗಿ ಅವನ ಯೋಗ್ಯತೆ ಅವನ ಅನಾದಿ ಕರ್ಮ ಅವನ ಪ್ರಯತ್ನಕ್ಕನುಸಾರವಾಗಿ ಪ್ರತಿಯೊಬ್ಬ ಜೀವರಲ್ಲಿಯೂ ಪರಮಾತ್ಮ ತಾನೇ ಇದ್ದು ಎಲ್ಲ ಜಾತಿಯ ಜೀವರು ಎಲ್ಲರಲ್ಲೂ ಪರಮಾತ್ಮ ತಾನೇ ಇದ್ದು ಅವರ ಕರ್ಮಕ್ಕನುಸಾರವಾಗಿ ಧರ್ಮ ಅವರಿಂದ ಮಾಡಿಸಿ ಆಯಾ ಕಾಲಕ್ಕನುಸಾರ ಕರ್ಮಗಳನ್ನು ಮಾಡಿಸಿ ಸಂಪ್ರೀತಿಯಲ್ಲಿ ಧರ್ಮಾರ್ಥ ಕಾಮಾದಿಗಳ ಕೊಡುತ್ತಿಹನು ಅವರು ಮಾಡಿದಂತಹ ಧರ್ಮ ಅನುಸಾರವಾಗಿ ಕರ್ಮಕ್ಕನುಸಾರವಾಗಿ ಅವರಿಗೆ ಧರ್ಮ ಮಾರ್ಗದಲ್ಲಿ ನಡೆಸ್ಕೊಂಡು ಹೋಗ್ತಾನೆ ಅರ್ಥ ದುಡ್ಡನ್ನು ಕೊಡ್ತಾನೆ ಅವರ ಇಷ್ಟಾರ್ಥಗಳನ್ನು ಕಾಮಾದಿಗಳಂದರೆ ಇಷ್ಟಾರ್ಥಗಳನ್ನು ಪೂರ್ತಿ ಮಾಡ್ತಾನೆ ಪರಮಾತ್ಮ ಎಲ್ಲ ಅವನೇ ಮಾಡ್ತಾ ಇದ್ದಾನೆ ಇದನ್ನು ನೆನಪಿಟ್ಕೊಳ್ಬೇಕು ಎಲ್ಲ ಪರಮಾತ್ಮ ತಾನೇ ಎಲ್ಲರಲ್ಲಿ ಇದ್ದು ಮಾಡ್ತಾ ಇದ್ದಾನೆ ಅವರವರ ಕರ್ಮಕ್ಕನುಸಾರವಾಗಿ ಪರಮಾತ್ಮ ಮಾಡಿಸ್ತಾ ಇದ್ದಾನೆ ಇದನ್ನು ಎಲ್ಲರೂ ನೆನಪಿಟ್ಕೊಳ್ಳ್ರಿ ಅಂತ ಹೇಳ್ತಾರೆ ನಿಧನ ಧನದ ನಿಧಾತ ವಿಧಾತ ವಿಗತಾಭ್ಯಧಿಕ ಸಮಾಸಮವರ್ತಿ ಸಾಮಗ ತ್ರಿದಶಗಣ ಸಂಪೂಜ್ಯ ತ್ರಿಕಕುದ್ಧಾಮ ಶುಭನಾಮ ಮಧುಮತನ ಭೃಗುರಾಮ ಘೋಟಕ ವದನ ಸರ್ವ ಪದಾರ್ಥದೊಳು ತುದಿ ಮೊದಲು ತುಂಬಿಹನೆಂದು ಚಿಂತಿಸು ಬಿಂಬರೂಪದಲ್ಲಿ ನೋಡ್ರಿ ಪರಮಾತ್ಮನಿಗೆ ನಿಧನ ಅಂತ ಹೆಸರು ಯಾಕೆ ಅಂದರೆ ಪ್ರಳಯಕರ್ತನಾದ್ದರಿಂದ ಧನದ ಅಂತ ಹೆಸರು ಅವನಿಗೆ ದುಡ್ಡು ಕೊಡುವನು ಅಂತ ಒಂದರ್ಥ ಇನ್ನೊಂದರ್ಥ ಸೃಷ್ಟಿ ಕಥಕರ್ತನಾದ್ದರಿಂದಲೂ ಸೃಷ್ಟಿಯನ್ನು ಅವನೇ ಮಾಡ್ತಾನೆ ಪಾಲನೆಯನ್ನು ಅವನೇ ಮಾಡ್ತಾನಾದ್ದರಿಂದ ಅವನಿಗೆ ಧನದ ಅಂತ ಹೇಳ್ತು ವಿಧಾತ ಬ್ರಹ್ಮನಲ್ಲಿ ಇದ್ದು ಸೃಷ್ಟಿಯನ್ನು ತಾನೇ ಮಾಡ್ತಾನಾದ್ದರಿಂದ ಅವನಿಗೆ ವಿಧಾತ ಅಂತ ಹೇಳ್ತು ಬ್ರಹ್ಮದೇವರು ಸೃಷ್ಟಿ ಮಾಡ್ತಾ ಇದ್ದಾರೆ ಆ ಬ್ರಹ್ಮರು ಸ್ವತಂತ್ರರಲ್ಲ ಪರಮಾತ್ಮ ಒಬ್ಬನೇ ಸರ್ವತಂತ್ರ ಸ್ವತಂತ್ರ ಆದ್ದರಿಂದ ಬ್ರಹ್ಮನಲ್ಲಿದ್ದುಕೊಂಡು ಬ್ರಹ್ಮರೂಪದಿಂದ ಸೃಷ್ಟಿಯನ್ನು ಪರಮಾತ್ಮ ತಾನೇ ಮಾಡ್ತಾ ಇದ್ದ
ವಿಧಾತ ವಿಗತ ಯಾವ ಪಾಪಗಳು ಇಲ್ಲದೆ ಇರುವವನು ಅಭ್ಯಧಿಕ ಹೇಳ್ತಾ ಇದ್ದಾರೆ. ಮತ್ತು ಪರಮಾತ್ಮ ಎಂಥವನು ಅಭ್ಯಧಿಕ ಎಲ್ಲರಿಗಿಂತ ಶ್ರೇಷ್ಠನಾಗಿದ್ದಾನೆ ಸರ್ವೋತ್ತಮನಾಗಿದ್ದಾನೆ. ಸಮಾಸಮವರ್ತಿ ನೋಡ್ರಿ, ಪರಮಾತ್ಮ ಪಾರ್ಶಿಯಾಲ್ಟಿ ಮಾಡ್ತಾನೇನೂ ಇಲ್ಲ, ಎಂದಿಗೂ ಪಾರ್ಶಿಯಾಲ್ಟಿ ಮಾಡೋದಿಲ್ಲ. ದೇವತೆಗಳ ಬಗ್ಗೆ ಪ್ರೀತಿಯಾಗಲಿ, ಮನುಷ್ಯರ ಬಗ್ಗೆ ಉದಾಸೀನವಾಗಲಿ, ದೈತ್ಯರ ಬಗ್ಗೆ ದ್ವೇಷವಾಗಲಿ ಪರಮಾತ್ಮನಿಗೆ ಎಂದೂ ಇಲ್ಲ. ಅವರವರ ಕರ್ಮಕ್ಕನುಸಾರವಾಗಿ ಅವರವರಿಗೆ ಆ ಕರ್ಮಗಳನ್ನು ಮಾಡಿಸಿ ಅವರಿಗೆ ಆ ಫಲವನ್ನು ಕೊಡ್ತಾ ಇದೆ. ನಾ ಮಾಡಿದ ಕರ್ಮ ನನಗೆ ಕೊಡ್ತಾನೆ ಫಲ, ನಾ ಮಾಡಿದ ಕರ್ಮ ನನಗೆ ಬೇಡ ಅಂಥೇಳಿ ಇನ್ನೊಬ್ಬರಿಗೆ ಕೊಡೋಂಗಿಲ್ಲ, ಅಥವಾ ಇನ್ನೊಬ್ರದ್ದು ಕರ್ಮ ನನಗೆ ಹಾಕೋಂಗಿಲ್ಲ. ಅದಕ್ಕೆ ಒಂದು ಕಡೆ ದಾಸ ಹೇಳ್ತಾರೆ, ನಾ ಮಾಡಿದ ಕರ್ಮ ಬಲವಂತವಾದರೆ ನೀ ಏನು ಮಾಡ್ತೀಪ್ಪ, ನಾ ಅಂಥ ಕರ್ಮಗಳು ಮಾಡಿ ಬಂದಿದ್ದೀನಿ, ಈಗೇನೋ ಚಲೋ 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 ಅನ್ಲಿಕ್ಕತ್ತೀನಿ, ಹಿಂದೆ ಯಾವ ಜನ್ಮದಲ್ಲಿ ಏನು ಮಾಡಿ ಬಂದಿದ್ದೀನೋ. ಯಾಕೆ ಅಂದರೆ ಕರ್ಮಣ್ಯವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಹೇಳಿದ್ದಾನೆ ಅರ್ಜುನನ ಕೃಷ್ಣ. ನೀ ಕರ್ಮ ಮಾಡ್ತಾ ಹೋಗು, ದೇಶಕಾಲಕ್ಕನುಸಾರವಾಗಿ ನಿನ್ನ ವರ್ಣ ಆಶ್ರಮಕ್ಕನುಸಾರವಾಗಿ ಕರ್ಮಗಳನ್ನು ಮಾಡೋದು ನಿನ್ನ ಕೆಲಸ. ಫಲ ನನ್ನ ಕೈಯಲ್ಲಿದೆ, ಯಾವಾಗಾದರೂ ಕೊಡ್ತೀನಿ, ಅದು ಕೊಡ್ತೀನಿ, ಚಿಂತೆ ಇಲ್ಲ. ಸ್ವಲ್ಪ ಲೇಟ್ ಮಾಡಿದ್ರೆ ಏನು ಚಿಂತೆ ಮಾಡಬೇಡ್ರಿ, ಬಡ್ಡಿ ಸಹಿತ ಕೊಡ್ತಾನೆ. ಆದ್ದರಿಂದ ಸಮಾಸಮವರ್ತೆ, ಪರಮಾತ್ಮ ಪಾರ್ಶಿಯಾಲ್ಟಿ ಮಾಡೋದು ಎಲ್ಲರ ಜೊತೆಗೂ ಸಮನಾಗೇ ಇರ್ತಾನೆ. ಅವರವರ ಕರ್ಮದ ಫಲವನ್ನು ಅವರವರಿಗೇ ಕೊಡ್ತಾನೆ. ಸಾಮಗ, ಸಾಮವೇದದಿಂದ ಪ್ರತಿಪಾದ್ಯನಾದವನು. ತ್ರಿದಶಗಣ ಸಂಪೂಜ್ಯ, ತ್ರಿದಶಗಣ 30 ಜನ ದೇವತೆಗಳಿಂದ ಪೂಜ್ಯನಾಗಿದ್ದಾನೆ. ಯಾರು? ಅಷ್ಟವಸುಗಳು, ಏಕಾದಶ ರುದ್ರರು, ದ್ವಾದಶ ಆದಿತ್ಯರಿದ್ದಾರೆ, ಅದರಲ್ಲಿ ಪರಮಾತ್ಮ ಒಬ್ಬನಿದ್ದರಿಂದ ಅವನನ್ನು ತೆಗೆದ್ರಿ. 11 ಜನ ಆದಿತ್ಯರು, 11 11 22 8 30, ಈ 30 ಜನರಿಂದ ಸಂಪೂಜ್ಯನಾಗಿದ್ದಾನೆ ನೋಡ್ರಿ. ಸರಿಯಾಗಿ ನಮ್ಮಂಗೆ ಇವತ್ತು ವ್ಯಾಸರಿಗೆ ಬಂತು, ಇವತ್ತೇನು ಆಂಗಲ್ ಬಿಡು, ನಾಳೆ ಮಾಡಿದ್ರೆ ಆಯ್ತು ಬಿಡು, ಕಾಲಾಗಿಲ್ಲ, ಎಲ್ಲಕ್ಕಿದೆ. ಸಂಧ್ಯಾವಂದನೆ ತ್ರಿಸಂಧ್ಯೆಯಲ್ಲಿ ಮಾಡುವಂತಹ ಸಂಧ್ಯಾವಂದನೆ. ಸೂರ್ಯೋದಯ ಇದೆ, ಅರುಣೋದಯ ಸೂರ್ಯೋದಯ ಆ ಕಾಲಕ್ಕೆ ಮಾಡಬೇಕು, ಮಧ್ಯಾಹ್ನ 12 ಗಂಟೆಗೆ ಮಾಡಬೇಕು, ಸಾಯಂಕಾಲ ಸೂರ್ಯಾಸ್ತದ ಪೂರ್ವದಲ್ಲಿ ಸಂಧಿಕಾಲದಲ್ಲಿ ಮಾಡಬೇಕು, ಆ ರೀತಿಯಾಗಿ ಟೈಮ್ ಇದೆ. ನಾವು ಸ್ವಲ್ಪ ಇವತ್ತಾಗಲ್ಲ ನಾಲ್ಕಾಗಲ್ಲ, ಇಲ್ಲ, ಪರಮಾತ್ಮ ಹಾಗಲ್ಲ, ಎಲ್ಲರಿಂದಲೂ ಸರಿ ಅವನು ಟೈಮ್ ಸರಿಯಾಗಿ ಮಾಡ್ತಾನೆ ನೋಡಿ, ಹೆಚ್ಚಿಲ್ಲ ಕಡಿಮೆ ಇಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ ತ್ರಿದಶಗಣ ಸಂಪೂಜ್ಯ, ಎಲ್ಲರಿಂದಲೂ ಸರಿಯಾಗಿ ಪೂಜ್ಯನಾಗಿದ್ದಾನೆ. ತ್ರಿಕಕುದ್ಧಾಮ ಹೇಳ್ತಾ ಇದ್ದಾರೆ, 3 ಸ್ಥಳದಲ್ಲಿ ವ್ಯಾಪ್ತನಾಗಿದ್ದಾನೆ. 1 ವೈಕುಂಠ, ಶ್ವೇತದ್ವೀಪ, ಅನಂತಾಸನ, ಅದು ಅವನದು. ಇನ್ನೊಂದು ಭೂಮಿ, ಕೆಳಗಿನ ಲೋಕ, ಮೇಲಿನ ಲೋಕ, ಎಲ್ಲ ಕಡೆಗೂ ಅವನೇ ವ್ಯಾಪ್ತನಾಗಿದ್ದಾನೆ. ಶುಭ ನಾಮ, ಪರಮಾತ್ಮನ ಯಾವ ನಾಮವನ್ನೇ ತೆಗೆದುಕೊಳ್ಳಿ ಅದು ಅತ್ಯಂತ ಶುಭಕರವಾಗಿದೆ. ಅದಕ್ಕೆ ಹೇಳಿದ್ರು, ಕಲಿಯುಗದಲ್ಲಿ ಹರೇ ನಾಮವನೆನೆದರೆ ಕುಲಕೋಟಿಗಳು ಧರಿಸುವವೋ, ಸುಲಭದ ಮುಕ್ತಿಗೆ ಸುಲಭನೆಂದೆನಿಸುವ ಜಲರುಹನಾಭನ ನೆನೆ ಮನವೇ. ಎಷ್ಟು ಹೇಳ್ತಾ ಇದ್ದಾನೆ ನೋಡಿ, ಕಲಿಯುಗದಲ್ಲಿ ನಿನಗೇನು ಆಂಗ್ಲ ಆಂಗ್ಲ ಅಂತಲ್ಲ, ಪರಮಾತ್ಮನ ನಾಮ ನೆನೆಸು, ನೀನು ಉದ್ಧಾರ ಅಲ್ಲ, ನಿನ್ನ ಕುಲಕೋಟಿಗಳು ಉದ್ಧಾರ ಆಗ್ತಾ ಇದೆ ಅಂತ. ಇದಕ್ಕಿಂತ ಹೆಚ್ಚು ಏನು ಮಾಡ್ಬೇಕು ಹೇಳ್ರಿ ಕರುಣಾಸಮುದ್ರ? ಮುಕ್ತಿ ಸುಲಭವಾಗಿದೆ, ನೀ ಕಠಿಣ ಮಾಡ್ಕೋತಾ ಇದ್ದ. ಪರಮಾತ್ಮ ಒಂದೇ ಹೇಳಿದ್ದಾನೆ, ಸತತ ನನ್ನ ನಾಮವನ್ನ ಮಾಡು, ಕೂತಾಗ, ನಿಂತಾಗ, ಎದ್ದಾಗ, ಮಲಗಿದಾಗ, ತಿನ್ನುವಾಗ, ಉಣ್ಣುವಾಗ, ಪ್ರತಿಯೊಂದು ಸಮಯದಲ್ಲಿ ಇದು ನಿನ್ನಿಂದ, ಇದು ನಿನಗೆ, ಇಷ್ಟೇ ಅವನು ಬೇಡಿದ್ದು. ಪರಮಾತ್ಮ ನಾಮ ಅತ್ಯಂತ ಶುಭಕರವಾಗಿದೆ, ಯಾವ ನಾಮ ಬೇಕಾ ನಾಮ ನೆನೆಸು. ಮಧುಮಥನ, ಇವನೆಂಥವನು? ಮಧು ಅನ್ನುವಂಥ ದೈತ್ಯನನ್ನು ಕೊಂದಂಥವನು, ಮಧುಸೂದನನಾಗಿದ್ದಾನೆ ಪರಮಾತ್ಮ.
ಅವನೇ ಭೃಗುರಾಮ, ಅವನೇ ಪರಶುರಾಮನಾಗಿದ್ದಾನೆ. ಪರಶುವನ್ನು ಹಿಡ್ಕೊಂಡು ಘೋಟಕ ವದನ, ಘೋಟಕ ಹಯಗ್ರೀವ, ಘೋಟಕ ಅಂದರೆ ಹಯಗ್ರೀವನು ಅವನೇ ಆಗಿದ್ದಾನೆ. ಸರ್ವ ಪದಾರ್ಥದೊಳು ಪರಮಾತ್ಮ ಈ ರೀತಿಯಾಗಿ ಅನಂತ ನಾಮದಿಂದ, ಅನಂತ ರೂಪದಿಂದ ಸರ್ವ ಪದಾರ್ಥಗಳಲ್ಲಿ ತುದಿ ಮೊದಲು ತುಂಬಿದ್ದಾನೆ. ಯಾವುದೇ ಪದಾರ್ಥ ನೀವು ತಗೊಳ್ಳಿ, ಮೊದಲು ತುದಿ ಮೊದಲಿಂದ ಹಿಡ್ಕೊಂಡು ತುದಿ ತನಕ ಅವನೇ ಇದ್ದ. ಒಂದು ಪುಸ್ತಕ ತಗೋ, ಒಂದು ಸಾಮಾನು ತಗೋ, ಒಬ್ಬ ಮನುಷ್ಯನನ್ನು ತಗೋ, ಒಂದು ಪ್ರಾಣಿಯನ್ನು ತಗೋ, ಯಾವುದೇ ತಗೋ, ಪರಮಾತ್ಮ ಸರ್ವತ್ರದಲ್ಲಿ ಅಲ್ಲಿ ವ್ಯಾಪ್ತನಾಗಿದ್ದ. ಇದನ್ನು ನೆನ್ಪಿಟ್ಕೊ. ತುಂಬಿಹನೆಂದು ಚಿಂತಿಸುವಂತ ಇದ್ದಾರೆ, ಯಾವಾಗಲೂ ಇದನ್ನು ಯೋಚನೆ ಮಾಡ್ತಾರೆ, ಇದೇ ರೀತಿಯಾಗಿ ಯೋಚನೆ ಮಾಡ್ತಾರೆ. ಎಲ್ಲ ಕಡೆಗೆ ಅವನೇ ಇದ್ದ. ಈಗ ಒಂದು ವ್ಯಕ್ತಿ ಚೆನ್ನಾಗಿ ಮಾಡ್ತಾ ಇದೆ ವ್ಯವಹಾರ ಅಂದರೆ ಅಲ್ಲಿ ಒಳಗೆ ನಿಂತು ಪರಮಾತ್ಮ ಅವನ ಕರ್ಮಕ್ಕನುಸಾರವಾಗಿ ಅವನಿಗೆ ಮಾಡಿಸ್ತಾ ಇದ್ದ. ಅವನು ಮಾಡ್ತಾ ಇಲ್ಲ ಅಂದರೆ ಅವನ ಕರ್ಮ ಆಗಿದೆ, ಒಳಗೆ ನಿಂತು ಮಾಡ್ತಾ ಇದ್ದ. ತಂದೆ ತಾಯಿಗಳಾದವರು, ಗುರುಗಳಾದವರು, ಎಲ್ಲರಿಗೂ ಆದಿಯಲ್ಲಿ ಹೋಗೋವರಿಗೆಲ್ಲ ಹೇಳಬೇಡ್ರಿ, ನಿಮ್ಮವರಿಗೆ ಹೇಳ್ರಿ. ಗುರುಗಳು ತಮ್ಮ ಶಿಷ್ಯಂದಿರಿಗೆ, ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ, ಅದು ಹೇಳಬೇಕಾಗಿದ್ದು ನಿಮಗೆ ಗೊತ್ತು. ಯಾವ ಮಗುವಿಗೆ ಯಾವ ರೀತಿ ಹೇಳಿದ್ರೆ ಕೇಳುತ್ತೆ ಆ ರೀತಿ ಹೇಳ್ರಿ. ಎಲ್ಲ ಮಕ್ಕಳು ಒಂದೇ ರೀತಿ ಹೇಳಿದ್ರೆ ಕೇಳೋದಿಲ್ಲ, ಒಬ್ಬೊಬ್ಬರು ಒಂದೊಂದು ರೀತಿಯಿಂದ ಹೇಳಿದ್ರೆ ಕೇಳ್ತಾರೆ. ಆ ರೀತಿಯಿಂದ ಹೇಳಿದ್ರೆ ಹೇಳ್ರಿ, ನೀವು ನಿಮ್ಮ ಮಕ್ಕಳಿಗೆ ಹೇಳಲೇಬೇಕಾಗಿತ್ತು. ಹಿಂಗೆ ಹೇಳಿರಬೇಕಲ್ಲ ನೋಡ್ರಿ, ಮತ್ತು 24 ಗಂಟೆ ಅದನ್ನೇ ಹೇಳ್ಕೊತು ಕೂಡಬೇಡ್ರಿ. ಏ ಇದೇನು ಹಿಂಗೆ ಒದರ್ತಿರ್ತದ ಬಿಟ್ಬಿಡ್ತಾರೆ, ಲಕ್ಷ ಕೊಡೋದಿಲ್ಲ. ಎಲ್ಲ ಕಠಿಣ, ನೀವು 24 ತಾಸು ಅದನ್ನೇ ಒದರ್ತಾ ಕೂತೀರಿ, ಇದೇ ಹಾಗೆ ಒದರ್ತು ಒದರ್ಕೊಳ್ಳೋಗಂತ ಇಲ್ಲ. ಸರಿಯಾಗಿ ನೋಡಿಕೊಂಡು, ಅವರ ಇದನ್ನು ನೋಡಿಕೊಂಡು ಹೇಳೋದನ್ನು ಮಾತ್ರ ಹೇಳಲಿಕ್ಕೆ ಬೇಕು. ಎಲ್ಲ ಕಡೆಗೂ ಪರಮಾತ್ಮ ಇದ್ದಾನೆ ಅನ್ನುವುದನ್ನು, ತುಂಬಿದ್ದಾನೆ ಅನ್ನುವುದನ್ನು ಚಿಂತಿಸು. ನನ್ನ ಬಿಂಬನೇ, ಬಿಂಬ ರೂಪದಲ್ಲಿ ಅಂತ ಹೇಳ್ತಾರೆ, ನನ್ನ ಬಿಂಬನೇ, ನನ್ನ ಒಳಗಿರುವಂತಹ ಪರಮಾತ್ಮನೇ ಆ ವಸ್ತುಗಳಲ್ಲಿಯೂ ಇದ್ದಾನೆ, ಆ ಜೀವರಲ್ಲಿಯೂ ಇದ್ದಾನೆ, ಸರ್ವತ್ರ ಸ್ಥಳದಲ್ಲಿಯೂ ಅವನೇ ಇದ್ದಾನೆ. ಯಾಕೆಂದರೆ ಅವನಿಗೆ ಒಳಗಿರೋ ನಮ್ಮ ಪರಮಾತ್ಮನಿಗೇನು ವ್ಯತ್ಯಾಸ ಇಲ್ಲ. ಪರಮಾತ್ಮ ಪರಮಾತ್ಮ ಒಬ್ಬನೇ, ಜೀವ ಸ್ಥಳ ಅವು ಬೇಜ ಬೇರೆ ಆಗಿರ್ಬೋದು, ಅದ್ರ ಒಳಗಿರುವ ಪರಮಾತ್ಮ ಅವನಿಗೆ ಯಾವ ವ್ಯತ್ಯಾಸವೂ ಇಲ್ಲ. ಇದನ್ನು ತಿಳೋದಕ್ಕೂ ಅಂತ ಹೇಳ್ತಾ ಇದ್ದಾರೆ. ಧಾತ ಅಂತನ್ನುವ ಶಬ್ದ ಬಂದಿದೆ. ಧಾತ ಅಂದರೆ ಏನು? ಸಮಸ್ತ ಪ್ರಪಂಚಕ್ಕೆ ಇವನೇ ಧಾರಣೆಯನ್ನು ಮಾಡಿದ್ದಾನೆ, ಪೋಷಕನೂ ಆಗಿದ್ದಾನೆ. ನೋಡ್ರಿ, ಗರ್ಭದಲ್ಲಿ ಧರಿಸುವನು ಅನಿರುದ್ಧ ರೂಪದಿಂದ ಇವನೇ. ಆ ಗರುಡ ಏನು ಇವನು ಕರ್ಕೊಂಡು ಹೋಗ್ತಾ ಇದ್ದಾನೆ, ಆ ಗರುಡನಿಗೂ ಇವನೇ ಇದು ಮಾಡ್ಬೇಕು ಮೊದಲು. ಗರುಡ ಏನು ಸ್ವತಂತ್ರ ಅಲ್ಲಲ್ಲ, ಆ ಗರುಡನನ್ನು ಧರಿಸಿ ಅವನ ಮೇಲೆ ತಾನು ಕೂತು ಹೋಗ್ತಾ ಇದ್ದ. ಕೂರ್ಮ ರೂಪದಿಂದ ಮಂದರ ಪರ್ವತವನ್ನು ಧರಿಸಿದ್ದಾನೆ, ಕೃಷ್ಣ ರೂಪದಿಂದ ಗೋವರ್ಧನ ಪರ್ವತವನ್ನು ಹಿಡ್ಕೊಂಡೋ ಇಲ್ಲೋ. ಸಕಲ ಛಂದಸ್ಸುಗಳು, ಸಕಲ ದೇವತೆಗಳ, ಸಕಲ ಮುನಿಗಳ ಹಾಗೂ ಸಕಲ ವಸ್ತುಗಳ ನಾಮ ಈ ಪರಮಾತ್ಮನದೇ, ಪರಮಾತ್ಮನಿಂದ ಅವುಗಳಿಗೆ ಬಂದಿದೆ. ಮಹಾಲಕ್ಷ್ಮೀ ದೇವಿಯನ್ನು ಯಾವಾಗಲೂ ತನ್ನ ಹೃದಯದಲ್ಲಿ, ತನ್ನ ಎದೆಯಲ್ಲಿ ಇಟ್ಕೊಂಡಿದ್ದಾನೆ. ಆದ್ದರಿಂದ ಇವನಿಗೆ ಧಾತ ಅಂತ ಹೆಸರು. ಸೃಷ್ಟಿಗಾಗಿ ಪ್ರಳಯಕಾಲೀನ, ನೋಡ್ರಿ ಪ್ರಳಯಕಾಲದಲ್ಲಿ ಎಲ್ಲ ಕಡೆಗೆ ನೀರು ತುಂಬಿದೆ, ಕತ್ತಲೆ ತುಂಬಿದೆ. ಸೃಷ್ಟಿ ಮಾಡುವಾಗ ಪರಮಾತ್ಮ ಮೊದಲು ಆ ನೀರನ್ನು ತೆಗೆದುಕೊಳ್ತಾನೆ, ಆ ಕತ್ತಲೆಯನ್ನು ತೆಗೆದು ಬೆಳಕನ್ನು ಮಾಡಿ ಆಮೇಲೆ ಸೃಷ್ಟಿ ಮಾಡ್ತಾನೆ. ನೋಡ್ರಿ ಅವನು ಈ ರೀತಿಯಾಗಿ ಪರಮಾತ್ಮ ಮಾಡ್ತಾ ಇದ್ದಾನೆ. ವಿಧಾತ ಅಂತಲೂ ಅವನಿಗೆ ಹೆಸರು. ವಿಶೇಷವಾಗಿ ಎಲ್ಲರನ್ನ ಪಾಲಿಸ್ತಾ ಇದ್ದಾನೆ, ಆದ್ದರಿಂದ ಪೋಷಣೆ ಮಾಡ್ತಾನೆ, ಆದ್ದರಿಂದ ಅವನಿಗೆ ವಿಧಾತ. ಸರ್ವ ವಿಲಕ್ಷಣನಾದ್ದರಿಂದಲೂ ಅವನಿಗೆ ವಿಧಾತ ಅಂತ ಹೆಸರು. ಎಲ್ಲರೊಳಗೂ ಇದ್ದಾನೆ, ಎಲ್ಲರಿಂದ ಬೇರೆಯಾಗೇ ಇದ್ದಾನವನು. ಸಾಮಗ ಸಾಮವೇನ ಸಾಮವೇದಾಭಿಮಾನಿ, ಅಗ್ನಿಯಲ್ಲಿ ನಿಯಾಮಕನಾದ್ದರಿಂದಲೂ ಅವನಿಗೆ ಸಾಮ ಅಂತ ಹೆಸರು.
ಸಾಮವೇದದಿಂದ ಜ್ಞೇಯನೂ ಆಗಿದ್ದಾನೆ, ಗಮ್ಯನೂ ಆಗಿದ್ದಾನೆ, ಎಲ್ಲ ಕಡೆ ಒಂದೇ ರೀತಿಯಾಗಿದ್ದಾನೆ. ತನಗಿಷ್ಟವಾದ ಜಾಗದಲ್ಲಿ ಚೆನ್ನಾಗಿರೋದು, ತನಗೆ ಹಾಗಿಲ್ಲ, ಎಲ್ಲ ಕಡೆ ಪರಮಾತ್ಮ ಅದೇ ರೀತಿಯಾಗೇ ಇದ್ದಾನೆ. ಈ ರೀತಿಯಾಗಿ ಪರಮಾತ್ಮ ತ್ರಿಕೋಕ್ಕುದ್ಧಾಮ ಒಂದು ಮೂರು ಲೋಕಗಳಲ್ಲಿದ್ದಾನೆ, ವೈಕುಂಠ, ಶ್ವೇತದ್ವೀಪ, ಅನಂತಾಸನ. ಇನ್ನೊಂದು ಮೇಲೆಯೂ ಇದ್ದಾನೆ, ಕೆಳಗೂ ಇದ್ದಾನೆ, ಮಧ್ಯದಲ್ಲೂ ಇದ್ದಾನೆ, ಸರ್ವತ್ರ ವ್ಯಾಪ್ತ ಅಂತ ಹೇಳಕ್ಕೆ ಆಧಾರನಾಗಿದ್ದಾನೆ. ಈ ರೀತಿಯಾಗಿ ಪರಮಾತ್ಮ ನೋಡ್ರಿ ನಮಗೆ ಎಷ್ಟು ಉಪಕಾರ ಮಾಡ್ತಾ ಇದ್ದಾನೆ. ಇದನ್ನು ನೆನೆಸ್ಕೊ ಅಂತ ಹೇಳ್ತಾ ಇದ್ದಾರೆ. ಇದನ್ನು ನೆನೆಸು, ಆ ಪರಮಾತ್ಮನ ಈ ವಿಶೇಷತೆಯನ್ನು ನೆನೆಸು. ಕನ್ನಡಿಯ ಕೈಬಿಡಿದು ನೋಡಲು ತನ್ನಿರವು ಸವ್ಯಾಪ ಸವ್ಯದೆ ಕಣ್ಣಿಗೊಪ್ಪುವ ತೆರದಿಯ ನಿರುದ್ಧಗೆ ಈ ಜಗವೋ ಭಿನ್ನ ಭಿನ್ನವೆ ತೋರು ತೆಪ್ಪುದು ಜನ್ಯವಾದುದರಿಂದ ಪ್ರತಿಬಿಂಬನಾಮಯಗಾನೆಂದರಿದು ಪೂಜಿಸಲು ಕೈಕೊಂಬ. ಕನ್ನಡಿ ಹಿಡ್ಕೊಂಡ್ರೆ ಕನ್ನಡಿಯಲ್ಲಿ ಪ್ರತಿಬಿಂಬ ಬೀಳ್ತಾ ಇದೆ. ಆ ಪ್ರತಿಬಿಂಬ ಹೇಗಿದೆ? ನಿಮ್ಮ ಬಲಗೈಯಲ್ಲಿ ಎಡಗೈ ಆಗಿದೆ, ಎಡಗೈ ಬಲಗೈ ಆಗಿದೆ ನೋಡ್ರಿ ಕನ್ನಡಿಯಲ್ಲಿ. ನಿಮ್ಮದೇ ಬಿಂಬ ಇದೆ, ಆದರೆ ಬಲಗೈ ಎಡಗೈ ಇದೆ, ಎಡಗೈ ಬಲಗೈ ಇದೆ. ಅದೇ ರೀತಿಯಾಗಿ ಕನ್ನಡಿಯ ಕೈ ಹಿಡಿದು ನೋಡಿದರೆ ತನ್ನ ಇರುವು, ತನ್ನ ಏನು ಇದೆ, ಸವ್ಯಾಪಸವ್ಯದೆ ಬಲ, ಸವ್ಯಾಪಸವ್ಯ ಅಂದರೆ ಬಲ ಎಡವಾಗಿದೆ, ಎಡ ಬಲವಾಗಿದೆ. ಕಣ್ಣಿಗೊಪ್ಪುವ ತೆರದೇ ಹೇಗೆ ಕಾಣಿಸ್ತಾ ಇದೆಯೋ, ನಿನ್ನ ಪ್ರತಿಬಿಂಬವೇ ನಿನಗೆ ಹಾಗೆ ಕಾಣಿಸ್ತಾ ಇದೆಯೋ, ಅದೇ ರೀತಿಯಾಗಿ ಅನಿರುದ್ಧಗೆ, ಅನಿರುದ್ಧ ನಾಮ ಪರಮಾತ್ಮನಿಗೆ ಈ ಜಗವು ಅವನದೇ ಆಗಿದ್ದರೂ ಬೇರೆಯಾಗಿದೆ. ಬಿಂಬ ನಿನ್ನದೇ ಅದ, ಪ್ರತಿಬಿಂಬ ಬೇರೆಯವ್ರದ್ದಿಲ್ಲ, ನಿನ್ನದೇ ಪ್ರತಿಬಿಂಬ ಅದ, ಆದರೆ ಬೇರೆ ಅದೋ ಇಲ್ಲೋ, ಎಡ ಬಲ ಬೇರೆ ಆಗಿದೆಯೋ ಇಲ್ಲೋ, ಅದೇ ರೀತಿಯಾಗಿ ಜಗತ್ತು ಈ ಪರಮಾತ್ಮನ ಪ್ರತಿಬಿಂಬ ಆದರೂ ಹೇಗೆ ಬೇರೆ ಬೇರೆಯಾಗಿದೆಯೋ ಅದೇ ರೀತಿಯಾಗಿ ಜನ್ಯನಾದುದರಿಂದ ಪ್ರತಿಬಿಂಬ ಆ ಪರಮಾತ್ಮನಿಗೆ ನಾನು ಪ್ರತಿಬಿಂಬ ಅಂತ ಹೇಳಿ ಅವನ ಅಧೀನ. ಪ್ರತಿಬಿಂಬ ಬಿಂಬನ ಅಧೀನ. ಕನ್ನಡಿ ನೋಡ್ರಿ, ನೀವು ಹೀಗೆ ಕೈ ಮಾಡಿದ್ರೆ ಕೈ ಮಾಡಿ ತಾನೇ ಕೈ ಮಾಡ್ತದೇನದು, ನೀವು ನೋಡಿದ್ರೆ ಅದು ನೋಡ್ತದೆ, ಹೌದಾ? ನೀವು ಎಡಕ್ಕೆ ನೋಡಿದ್ರೆ ಎಡಕ್ಕೆ ನೋಡ್ತದೆ, ಬಲಕ್ಕೆ ನೋಡಿದ್ರೆ ಬಲಕ್ಕೆ ನೋಡ್ತದೆ. ಆ ಪ್ರತಿಬಿಂಬ ಈ ಬಿಂಬನ ಅಧೀನ. ಹಾಗೆ ಈ ಜಗತ್ತು ಪರಮಾತ್ಮನ ಅಧೀನ. ಪರಮಾತ್ಮ ಹೇಗೆ ಮಾಡ್ತಾನೆ ಹಾಗೆ ಮಾಡಿಸತ್ತೆ. ಈಗ ನಾ ಹೀಗೆ ಕೈ ಮಾಡ್ತಾ ಇದ್ದೀನಿ ಅಂದರೆ ಒಳಗಿದ್ದವನು ಮಾಡಿಸಿದ್ರೆ ನಾ ಮಾಡ್ತೀನಿ, ಇಲ್ಲದೆ ಹೇಳಿದ್ದು ಬಿತ್ತು. ಇಲ್ಲಿ ಒಳಗಿದ್ದು ಮಾತಾಡ್ತಾ ಇದ್ದಾನಂದ್ರೆ ನಾ ಮಾತಾಡ್ತಾ ಇದ್ದೀನಿ, ಇಲ್ಲ ಅಂದರೆ ಆ ಶಕ್ತಿಯನ್ನು ತೆಗೆದುಕೊಂಡ್ರೆ ನಂಗೆ ಮಾತಾಡಲಿಕ್ಕಾಗೋದಿಲ್ಲ. ಕಣ್ಣಿನಿಂದ ನೋಡ್ತಾ ಇದ್ದೇನೆ, ಪರಮಾತ್ಮ ಕಣ್ಣಿನಲ್ಲಿದ್ದು ನಂಗೆ ತೋರಿಸ್ತಾ ಇದ್ದೇನೆ ಅಂತ ನೋಡ್ತಾ ಇದ್ದೆ. ಆ ಶಕ್ತಿ ಕಳ್ಕೊಂಡು ನನಗೆ ಗೊತ್ತಾಗೋದಿಲ್ಲ, ಎಲ್ಲ ಅವನ ಕೈಯಲ್ಲಿದೆ. ನಾವು ಪ್ರತಿಬಿಂಬರು, ಪರಮಾತ್ಮ ಬಿಂಬ, ಅವನ ಅಧೀನ. ಇದು ತಿಳ್ಕೊಳ್ಳಿ. ಬಿಂಬ ಪ್ರತಿಬಿಂಬ ಯಾಕೆ ಹೇಳ್ತಾ ಇದ್ದಾರೆ ಉದಾಹರಣೆ ಅಂದರೆ, ಹೇಗೆ ಬಿಂಬದ ಅಧೀನ ಪ್ರತಿಬಿಂಬ ಇದೆಯೋ, ಕನ್ನಡಿಯಲ್ಲಿರುವ ಪ್ರತಿಬಿಂಬ ಬಿಂಬನ ಅಧೀನ. ಈ ಬಿಂಬ ಹೇಗೆ ಮಾಡುತ್ತದೋ ಹಂಗೆ ಮಾಡುತ್ತೆ, ಸ್ವತಂತ್ರದೇನದು ಇಲ್ಲ. ಹಾಗೆ ಸ್ವತಂತ್ರನಾದ ಪರಮಾತ್ಮನ ಅಧೀನ ಈ ಜೀವಗಳೆಲ್ಲರೂ, ಅವನ ಅಧೀನವಾಗಿದೆ ಈ ಜೀವಗಳು ಎಂದು ತಿಳಿದುಕೊಂಡು ನಾನು ಅವನ ಸೇವಕ, ನಾನು ಅವನ ಅಧೀನ, ಅವನು ನನ್ನ ಸ್ವಾಮಿ ಎಂದು ತಿಳಿದು ಪೂಜೆ ಮಾಡಿದರೆ ಆಗ ಪರಮಾತ್ಮ ಸ್ವೀಕಾರ ಮಾಡ್ತಾನೆ. ಅಹಂಕಾರ ಪಟ್ಕೊಂಡು ನನ್ನಂಗೆ ಮಾಡೋರು ಯಾರು, ನನ್ನಂಗಿದ್ಯಾರು, ಇದೆಲ್ಲ ಅನ್ಲಿಕ್ಕೆ ಹೋಗಬೇಡಿ. ಪರಮಾತ್ಮನೇ ಮಾಡಿಸ್ತಾ ಇದ್ದಾನೆ, ನಾನು ಅವನ ಅಧೀನನಾಗಿದ್ದುಕೊಂಡು ಮಾಡ್ತಾ ಇದ್ದೇನೆ ಅನ್ನೋದು ನೆನಪಿಟ್ಕೋಬೇಕು. ಬಿಂಬರೆನೆ ಪರು ಸೋತ್ತಮರು ಪ್ರತಿಬಿಂಬರೆನೆ ಪರು ಸ್ವಾವರರು ಪ್ರತಿಬಿಂಬ ಬಿಂಬಗಳೊಳಗೆ ಕೇವಲ ಬಿಂಬ ಹರಿಯಂದು ಸಂಭ್ರಮದಿ ಪಾಡುತ್ತಲಿ ನೋಡುತ್ತ ಉಂಬುವುದು ಉಡುವುದು ಇಡುವುದು ಕೊಡುವುದು ಎಲ್ಲ ಅಂಬುಜಾಂಬಕ ನಂಗ್ರಿ ಪೂಜೆಗಳೆಂದು ನಲಿದಾಡು.
ಎಷ್ಟು ಸುಂದರ ಹೇಳ್ತಾರೆ. ಸೋತ್ತಮರು ನಮಗಿಂತ ಉತ್ತಮರು ಬಿಂಬರು ಅವರ ಅಧೀನದಲ್ಲಿರುವವರು ಪ್ರತಿಭೆ. ತಂದೆ ತಾಯಿಗಳು ಬಿಂಬ ಅಂತ ಅನ್ಸ್ಕೋತಾರೆ, ಮಕ್ಕಳು ಪ್ರತಿಭೆ. ಅಂದರೆ ತಂದೆ ತಾಯಿ ಮಾತು ಕೇಳ್ರಿ ಅಂತ ಅದರ ಅರ್ಥ. ಅವರೇನು ಹೇಳ್ತಾರೆ ಕೇಳ್ರಿ ನೀವು. ಅವರು ಹೇಳಿದ್ದು ನಿಮ್ಮ ಮನಸ್ಸಿಗೆ ಸರಿ ಬಂದಿರಲಿಕ್ಕಿಲ್ಲ, ಆವಾಗ ಅವ್ರ ಹತ್ರ ಹೋಗಿ ನಿಮಗೇನು ಬುದ್ಧಿ ಅದ, ನಿಮ್ಮ ಜನ್ರೇಷನ್ ಬೇರೆ, ನಮ್ಮ ಜನ್ರೇಷನ್ ಬೇರೆ, ನಿಮ್ಮ ಕಾಲ ಬೇರೆ, ನಮ್ಮ ಕಾಲ ಹಿಂಗೆ ಅನ್ನಬೇಡಿ. ದೇವರಿಗೆ ಸರಿ ಆಗೋದಿಲ್ಲ, ದೇವರಿಗೆ ಸಿಟ್ಟು ಬರ್ತದೆ. ಅವರು ತಂದೆ ತಾಯಿಗಳಾಗಿದ್ದಾರೆ. ನೀವು ಎಷ್ಟೇ ಓದ್ರಿ, ಎಷ್ಟೇ ಬರೀರಿ, ಏನೇ ಮಾಡಿದ್ರು ಅವ್ರು ನಿಮಗಿಂತ ಉತ್ತಮರೇ. ನಿಮಗೆ ಸರಿ ಬರದೇ ಇರುವಾಗ ಅವ್ರಿಗೆ ತಿಳಿಸಿ ಹೇಳ್ರಿ, ಕೂಡಿಸಿ ಹೀಗೆ ಹೀಗಿದೆ, ನೀವೇನು ಅಂತೀರಿ, ಹಿಂಗೆ ಮಾಡಿದ್ರೆ ಹೆಂಗೆ, ಹಿಂಗೆ ಮಾಡಲಿಕ್ಕೆ ಬರೋಂಗಿಲ್ಲ, ಕೇಳಿಕ್ ಬರೋಂಗಿಲ್ಲ. ಅಹಂಕಾರದಿಂದ ಅವರಿಗೆ ಅಮರ್ಯಾದೆ ಮಾಡಬೇಡಿ. ಮನುಷ್ಯ ಯಾವಾಗ ಮಾಡ್ತಾನೆ ಅಹಂಕಾರದಿಂದ? ಅವ್ರೇನು ಓದ್ಯಾರ, ನಾವೆಲ್ಲ ಓದಿನಿ, ನಾವು ಕಳಿಸ್ಬೇಕತ್ತೀನಿ, ಅವ್ರೇನು ಕಳಿಸ್ಯಾರ, ಅವ್ರೇನು ಮಾಡ್ಯಾರ? ಬೇಡ. ಸರ್ವಥಾ ಎಂದೂ ಯಾವ ಕಾಲಕ್ಕೂ ಮಾಡಬೇಡ್ರಿ. ತಂದೆ ತಾಯಿಗಳಲ್ಲಿ ಪರಮಾತ್ಮ ಇದ್ದಾನೆ. ತಂದೆ ವಿಠಲ, ತಾಯಿ ವಿಠಲ, ತಂದೆ ತಾಯಿ ವಿಠಲ. ಆ ತಂದೆಯಲ್ಲಿಯೂ ಆ ಪರಮಾತ್ಮ ಇದ್ದಾನೆ, ತಾಯಿಯಲ್ಲಿಯೂ ಪರಮಾತ್ಮ ಇದ್ದಾನೆ. ತಂದೆ ತಾಯಿಗಳಲ್ಲಿ ಪರಮಾತ್ಮ ಇದ್ದು ನಮ್ಮನ್ನು ರಕ್ಷೆ ಮಾಡಿದೆ. ತಾಯಿ 9 ತಿಂಗಳು ಹೊಟ್ಟೆಯಲ್ಲಿ ಇಟ್ಕೊಂಡು ಮಾಡಿದಾಳೋ ಇಲ್ಲ, ಆಮೇಲೆ ನಿಮ್ಮ ರಕ್ಷಣೆ ಮಾಡಿದಾಳೋ ಇಲ್ಲ. ಬಾಲ್ಯದಲ್ಲಿ ತಂದೆ ತಾಯಿ ನಿಮಗೆ ಓದಿಸಿದಾರೋ ಇಲ್ಲ, ತಮ್ಮ ಯೋಗ್ಯತೆ ಅನುಸಾರವಾಗಿ ಮಾಡಿದಾರೋ ಇಲ್ಲ. ಒಂದು ನೆನ್ಪಿಟ್ಕೊಳ್ರಿ, ಮಾಡಿದ್ದುಣ್ಣು ಮಾರಾಯ ಅಂತ ಕನ್ನಡದೊಳಂದಿದೆ. ನೀ ಏನು ಮಾಡ್ಲಿಕ್ಕತ್ತಿದ್ದಿ, ನಿನ್ನ ಮಕ್ಕಳು ನೋಡ್ತಾ ಇದ್ದಾರೆ, ನಿನ್ನ ತಂದೆ ತಾಯಿಗೆ ಎಷ್ಟು ಮರ್ಯಾದೆ ಕೊಡ್ತಿದ್ದಿ ನೋಡ್ತಾ ಇದ್ದಾರೆ. ನಿಮ್ಮ ಜನ್ರೇಷನ್ ಅವ್ರ ಜನ್ರೇಷನ್ ಜನ್ರೇಷನ್ ಗ್ಯಾಪ್ ಅದೇ ಅದಲ್ಲ. ಈಗ ನೀನು ಅವ್ರಿಗೇನು ಬೇಕು ಅದು ಮಾಡಿರಲಿಕ್ಕಿಲ್ಲ. ನೀನೇನು ನಿಮ್ಮಪ್ಪ ಅಮ್ಮ ನಿಂಗೇನು ಮಾಡಿಲ್ಲ ಅನಿಸೋ ಅದನ್ನ ನೀವು ಮಾಡಿರ್ಬೋದು. ಅವರು ಈ ಹೊರಗೆಲ್ಲ ನೋಡಿ ಬಂದು ಇನ್ನೂ ಜಾಸ್ತಿ ಇದೆಯಲ್ಲ, ಅವಾಗ ಅವರು ಅಂತ ನಮ್ಮಪ್ಪ ಅಮ್ಮ ಏನೂ ಮಾಡಿಲ್ಲ ಅಂತ ಅವಾಗ ಅವ್ರು ನಿಮಗಿದೆ. ಅದರಿಂದ ಸರ್ವಥಾ ಹೀಗೆ ಮಾಡಬೇಡಿ. ಎಂದಿಗೂ ಯಾವ ಕಾಲಕ್ಕೂ ತಂದೆ ತಾಯಿಗಳಿಗೆ ಅಪಮಾನ ಮಾಡಬೇಡಿ, ಎಂದಿಗೂ ಮಾಡಿ. ಅವ್ರ ಮನಸ್ಸು ನೋಯಿಸಬೇಡಿ. ನಿಮ್ಮ ವ್ಯವಹಾರದಿಂದಾಗಲಿ ಅಥವಾ ನಿಮ್ಮ ಮಾತಿನಿಂದಾಗಲಿ ಯಾವ ರೀತಿಯಿಂದಲೂ ಅವನ ಮನಸ್ಸು ನೋಯಿಸಬೇಡಿ. ಇದು ನೆನ್ಪಿಟ್ಕೊಳ್ಳಿ. ಜನನಿ ತಾನೇ ಮೊದಲು ಗುರುವು ಹೇಳ್ತಾ ಇದ್ದಾರೆ. ಮೊದಲೇ ಮಾತೃದೇವೋಭವ, ಮೊದಲು ಮಾತೃದೇವೋಭವ ಅಂತ, ಆಮೇಲೆ ಪಿತೃದೇವೋಭವ, ಆಮೇಲೆ ಆಚಾರ್ಯ ದೇವೋಭವ, ಆಮೇಲೆ ಅತಿಥಿ ದೇವೋ. ತಾಯಿಗೆ ಎಂದೂ ಅಮರ್ಯಾದೆ ಮಾಡಬೇಡಿ, ಒಂದು ನೆನ್ಪಿಟ್ಕೊಳ್ಳಿ. ತಂದೆ ತಾಯಿಗೆ ಅಪಮಾನ ಮಾಡಬೇಡಿ. ಜನ್ರೇಷನ್ ಗ್ಯಾಪ್ ಇದೆ, ಅವ್ರಿಗೆ ತಿಳಿಸಿ ಹೇಳ್ರಿ, ಅವರ ಮನಸ್ಸು ನೋಯಿಸಬೇಡಿ. ಅವ್ರ ಮನಸ್ಸು ಸಂತೋಷದಿಂದಿಟ್ಟರೆ ನಿಮಗೆಲ್ಲ ಸಿಕ್ಕತ್ತೆ. ಒಂದು ನೆನ್ಪಿಟ್ಕೊಡ್ರಿ ಅದನ್ನು. ನೀವು ಏನು ಮಾಡಿದ್ರು ತಂದೆ ತಾಯಿಗಳು ಎಂದೂ ನಿಮಗೆ ಕೆಟ್ಟದ್ದು ಬಯಸೋದಿಲ್ಲ, ಅದೊಂದು ನೆನ್ಪಿಟ್ಕೊಡ್ರಿ. ನೀವು ಎಷ್ಟೇ ಅವ್ರಿಗೆ ಕೆಟ್ಟದ್ದು ನೋಡ್ರಿ, ಏನೇ ಮಾಡಲಿ, ನನ್ನ ಮಗಗೆ ಒಳ್ಳೇದಾಗಲಿ ಅಂತಾರೆ ಅವರು. ನನ್ನ ಮಕ್ಕಳಿಗೆ ಒಳ್ಳೇದಾಗಲಿ, ಮಗನೋ ಮಗಳೋ ಯಾರಿದ್ರೆ, ನನ್ನ ಮಕ್ಕಳಿಗೆ ಒಳ್ಳೇದಾಗಲಿ ಪಾ ಪರಮಾತ್ಮ, ನನ್ನ ಮಕ್ಕಳಿಗೆಲ್ಲ ಕೊಡ ಪಾ ಪರಮಾತ್ಮ, ನನಗಿದು ಕೊಟ್ಟಿದ್ದಿಲ್ಲ ಅವ್ರಿಗೆ, ಹಂಗೆ ಮಾಡಬೇಡ ಪರಮಾತ್ಮ, ಬೇಡ್ಕೊತಾನೆ ಇರ್ತಾರೆ ಅವರು. ಆದ್ದರಿಂದ ಅವರ ಮನಸ್ಸನ್ನು ನೋಯಿಸಬೇಡಿ. ಅವರ ಆಶೀರ್ವಾದದಿಂದ ನಿಮಗಿಷ್ಟು ಸಿಕ್ಕತ್ತಲ್ಲ, ನೀವು ಕಲ್ಪನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ, ನೀವು ಕಲ್ಪನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಎಲ್ಲರೂ ನೆನ್ಪಿಟ್ಕೊಳ್ಳಿ. ಅಹಂಕಾರ ಮಾಡಬೇಡಿ. ಆದ್ದರಿಂದ ಇದನ್ನೇ ಹೇಳ್ತಾ ಇದ್ದಾರೆ. ಸೋತ್ತಮರು ನಿನಗೆ ಬಿಂಬ ಇದ್ದಂತೆ, ಅವರು ಹೇಳಿದಂತೆ ಕೇಳು. ತಂದೆ ತಾಯಿ ಗುರುಗಳು ಜ್ಞಾನಿಗಳು ಇವರ ಮಾತನ್ನು ಕೇಳು. ಸ್ವಾವರರು ಪ್ರತಿಬಿಂಬ, ನಿನಗಿಂತ ಕಡಿಮೆಯವರು ನಿನಗೆ ಪ್ರತಿಬಿಂಬ ಅನ್ಸ್ಕೋತಾ ಇದ್ರು. ಎಲ್ಲರೊಳಗೂ ಬಿಂಬ ಆ ಪರಮಾತ್ಮನೇ. ನಿನ್ನ ಗುರುಗಳಲ್ಲಿಯೂ, ನಿನ್ನ ತಂದೆ ತಾಯಿಯಲ್ಲಿಯೂ, ನಿನ್ನಲ್ಲೂ ಎಲ್ಲರಲ್ಲೂ ಕೇವಲ ಬಿಂಬ ಅವನೊಬ್ಬನೇ. ಅವನ ಮಾತನ್ನು ಎಲ್ಲರೂ ಕೇಳಲಿಕ್ಕೇ ಬೇಕು. ಸಂಭ್ರಮದಿ ಪಾಡುತ್ತಲೇ ನೋಡುತ್ತಾ ದೇವರು ಏನು ಕೊಟ್ಟಿದ್ದಾನೆ ಸಂತೋಷದಿಂದ ಇದ್ದು ಅವನ ಸ್ತೋತ್ರವನ್ನು ಮಾಡುತ್ತಾ ಊಟ ಮಾಡುವುದು, ಉಂಬುವುದು, ಊಟ ಮಾಡುವುದು, ಏನು ಬಟ್ಟೆ ತೊಟ್ಕೊಳ್ತಾ ಇದೆ ಅದು,
ಇನ್ನೊಬ್ಬರಿಗೆ ಏನು ಕೊಡ್ತಾ ಇದೆಯಾ, ಅದು ತಗೊಳ್ತಾ ಇದೆಯಾ, ಎಲ್ಲ ಪರಮಾತ್ಮನ ಅನುಗ್ರಹದಿಂದ ಆಗಿದೆ ಅಂತ ಹೇಳಿ ಅದು ಅವನ ಪೂಜೆ ಅಂತ ಹೇಳಿ ನಮಸ್ಕಾರ ಮಾಡು. ಸುಲಭ ಪೂಜೆಯ ಮಾಡಿ ಬಲವಿಲ್ಲದವರು ಅಂತಾರೆ. ನೀನು ಪೂಜೆ ಮಾಡಲಿಕ್ಕೆ ನನಗೆ ಇಷ್ಟೆಲ್ಲ ಸಾಮಾನು ಇಲ್ಲ, ಅದಿಲ್ಲ, ಯಾಕೆ ಇದೆಲ್ಲ ಇಲ್ಲೇನು, ಇದಕ್ಕಂತ ಏನು ಖರ್ಚಿಲ್ಲಲ್ಲ, ಒಂದು ಪೈಸೆ ಖರ್ಚಿಲ್ಲ, ಇದನ್ನು ಮಾಡಲಿಕ್ಕೆ ಬರೋದಿಲ್ಲ, ಮಾಡು ಅಂತ ಹೇಳಿ ಹೇಳ್ತಾ ಇದ್ದಾರೆ. ನಿನ್ನೆನ ದಿವಸ ಅಂಬಿಗ ನಾನಿನ್ನ ನಂಬಿದೆ ಅನ್ನುವ ಹಾಡಿನ ಅರ್ಥ ಹೇಳ್ತೀನಿ ಅಂದೆ, ಅದನ್ನು ಹೇಳ್ತೀನಿ ನೋಡ್ರಿ. ದಾಸರು ನಾ ಹೇಳ್ದಲ್ಲ ನಿಮಗೆ ಹೇಳುವಾಗ ನನಗೆ ಇಷ್ಟಿದಾಗಿರ್ತದೆ, ನನಗೆ ಒಂದು ಮಾತಾಡಲಿಕ್ಕೂ ಬರಂಗೆ. ಎಷ್ಟು ಬರೆದಿದ್ದಾರಪ್ಪ ಇವರು, ಎಷ್ಟು ಅರ್ಥ ಇಟ್ಟಿದ್ದಾರೆ, ಅವರ ಮೇಲೆ ದೇವರ ಅನುಗ್ರಹ ಎಷ್ಟಿದೆ. ಪುರಂದಾಸರ ಹಾಡಿಗೆ ಪುರಂದರೋಪನಿಷತ್ ಅಂತ ಕರೆದ್ರು ನೋಡ್ರಿ ವ್ಯಾಸರಾಯರು. ವ್ಯಾಸತ್ರಯವನ್ನು ಬರೆದಿದ್ದ ಚಂದ್ರಿಕಾ ಇತ್ಯಾದಿಗಳನ್ನು ಬರೆದಂತಹ ವ್ಯಾಸರಾಯರು ಅದನ್ನು ಪುರಂದರೋಪನಿಷತ್ ಅಂತ ಕರೆದ್ರು. ಅಂದರೆ ಉಪನಿಷತ್ತು ಓದದೇ ಇಲ್ಲಿ ಅಧಿಕಾರ ಇಲ್ಲದೇ ಇರುವಂತಹ ಸ್ತ್ರೀಯರಿಗೆ, ಉಳಿದವರಿಗೆ ಆ ಉಪನಿಷತ್ತಲ್ಲಿ ಬಂದಿರುವಂತಹ ಅರ್ಥವನ್ನೇ ಪದ್ಯದಲ್ಲಿ ಬರೆದು ಎಲ್ಲರಿಗೂ ಅರ್ಥ ಆಗುವಂತೆ ಮಾಡಿದ್ರು. ಇಲ್ಲಿ ಹೇಳ್ತಾ ಇದ್ರೆ ಅಂಬಿಗ ನಾನಿನ್ನ ನಂಬಿ, ಅಂಬಿಗ ನಾನಿನ್ನ ನಂಬಿದೆ, ಜಗದಂಬಾರಮಣ ನಿನ್ನ ನಂಬಿದೆ, ತುಂಬಿದ ಹರಿ ಗೋಲಂಬಿಗ ಅದರಿಂಬು ನೋಡಿ ನಡೆ ಸಂಬಿಗ, ಸಂಭ್ರಮದಿಂದ ನೀ ನಂಬಿಗ ಅದರಿಂಬು ನೋಡಿ ನಡೆ ಸಂಬಿಗ, ತುಂಬಿದ ಹರಿ ಗೋಲಂಬಿಗ ಅದ ಕೊಂಬತ್ತು ಛೇದ್ರಗಳಂಬಿಗ, ಸಂಭ್ರಮದಿಂದ ನೈ ನಂಬಿಗ ಅದರಿಂಬು ನೋಡಿ ನಡೆಸಂಬಿಗ. ನಾವು ಸಂಸಾರ ಅನ್ನುವಂತಹ ಸಾಗರ ಅಂತ ಕರಿತೀವಿ ಸಂಸಾರಕ್ಕೆ. ಆ ಸಾಗರದಲ್ಲಿ ಬೋಟಿನಲ್ಲಿ ಕುಳಿತುಕೊಂಡಿದ್ದೆ, ನಾವೆಯಲ್ಲಿ ಕುಳಿತುಕೊಂಡಿದ್ದೆ. ಅಂಬಿಗ ಯಾರ, ನಾವೆಯನ್ನು ನಡೆಸುವವನು ಯಾರು, ಪರಮಾತ್ಮ. ಪರಮಾತ್ಮ ಈ ನಾವನ್ನು ಈ ಬೋಟನ್ನು ನಡೆಸ್ತಾ ಇದ್ದಾನೆ. ಹೇಳ್ತಾ ಇದ್ದಾರೆ ಈ ನಾವೆಯನ್ನು ನಡೆಸುವಾಗ ಕೋಲ್ ಇರುತ್ತೆ ನೋಡಿರಿ, ಆ ಕೋಲ್ ಹಿಂಗೆ ಹಿಂಗೆ ಮಾಡ್ತಾ ಇರ್ತಾನೆ. ಅದು ಹೇಳ್ತಾ ಇದ್ದಾರೆ ತುಂಬಿದ ಹರಿಗೋಲ್ ಅಂಬಿದ, ದೊಡ್ಡ ಅಂಬಿ ಇದು ಬೋಟಿದೆ ಅಂದರೆ ಮೊದಲು ಈ ಶರೀರವನ್ನು ಹೇಳ್ತಾ ಇದ್ದಾರೆ. ತುಂಬಿದ ಹರಿಗೋಲು ಅಂದರೆ ಈ ಸಂಸಾರ ಸಾಗರದಲ್ಲಿ ನಡೀತಾ ಇರುವಂಥ ಈ ಯಾವುದಿದೆ ಶರೀರ, ಇದಕ್ಕೆ 9 ಛಿದ್ರಗಳಿವೆ, ಕಣ್ಣು ಮೂಗು ಕಿವಿ ಬಾಯಿ 2 ವಿಸರ್ಜನಾಂಗಗಳು, ಈ 9 ಛಿದ್ರಗಳಿವೆ. ಇದೇ ಛಿದ್ರಗಳು ಈ ದೇಹ ಅನ್ನುವಂತಹ ಹರಿಗೋಲಿಗೆ ಬೋಟಿಗೆ 9 ಛಿದ್ರಗಳಿವೆಯಪ್ಪ. ಸಂಭ್ರಮ ನಡೆಸೋ ಹೆಂಗೆ ನಡೆಸ್ಬೇಕು ನೋಡ್ರಿ, ಸಂಭ್ರಮದಿಂದ ಅಂಬಿಗ ನೀ ರಿಂಬು ನೋಡಿ ಅದರ ಆಳ ನೋಡೋ, ಸಂಸಾರ ಸಾಗರದಲ್ಲಿ ಬಿದ್ದುಬಿಟ್ಟಿದ್ದೇನೆ ಮಾರಾಯ, ಇಂಥ ಇದಿದೆ, ಎಂತಹ ಶರೀರ ಇದೆ, 9 ಛಿದ್ರಗಳಿರುವಂಥ ಶರೀರ. ಆದ್ದರಿಂದ ಇಂಬು ಅದರ ಆಳ ನೋಡಿಕೊಂಡು, ಮತ್ತು ಇಂಬು ಅಂದರೆ ಇನ್ನೊಂದು ಕುಳಿತವ್ರಿಗೆ ಸಂತೋಷ ಆಗಂಗೆ ನಡೆಸುವ ಮಾರಾಯ, ನೀನು ಹಂಗೆ ಹಿಂಗೆ ಮಾಡಿದ್ರೆ ಕೂತವನು ಗಾಬರಿ ಆಗಂಗಿಲ್ಲೇನು, ಎಲ್ಲಿ ಮುಳುಗ್ಬಿಡ್ತೀನೋ ಏನಾಗ್ತೀನೋ ಅಂತ. ತೆರೆಗಳು ಬರ್ತಾ ಇರುತ್ತೆ ಆವಾಗ ನೀನು ಸ್ವಲ್ಪ ನೋಡ್ಕೊಂಡು ನಡೆಸಪ್ಪ ಮಾರಾಯ, ಎಷ್ಟು ಚಂದ ಹೇಳ್ತಾನೆ. ಕೂತು ಬಿಟ್ಟಿದ್ದೇನೆ, ಶರೀರ ಬಂದಿದೆ ನಡೀತಾ ಇದೆ, ನೀನು ಸ್ವಲ್ಪ ಆಳ ನೋಡಿ ನನಗೂ ಸ್ವಲ್ಪ ಸಂತೋಷ ಆಗುವಂತೆ ನೀನು ನಡೆಸಪ್ಪ ಮಾರಾಯ ಅಂತ ಪರಮಾತ್ಮನಿಗೆ ಬೇಡ್ಕೋತಾರೆ. ಹೊಳೆಯ ಭರವ ನೋಡಂಬಿಗ ಅದಕ್ಕೆ ಸೆಳೆವು ಘನ ವೈಯಂಬಿಗ,
ಸುಳಿಯೋಳು ಮುಳುಗಿದೆ ಅಂಬಿಗ ಎನ್ನ ಸೆಳೆದು ಕೊಂಡೊಯ್ಯೋ ನೀ ನಂಬಿಗ ಹೇಳ್ತಾ ಇದ್ದ. ಹೊಳೆಯ ಭರ ನೋಡೋ ಮಾರಯ್ಯ, ಯಾವ ಸಂಸಾರ ಸಾಗರದಲ್ಲಿ ನಾನು ಬಿದ್ದಿದ್ದೇನೆ, ಆ ಸಾಗರದ ಏರುಳಿಕೆಯನ್ನು ನೋಡ್ಬೇಕಲ್ಲ, ಎಷ್ಟು ಜೋರಾಗಿ ಹೋಗ್ತಾ ಇದೆ ಏನು ಅದನ್ನು ನೋಡಿಕೊಂಡು ಅದಕ್ಕೆ ಸರಿಯಾಗಿ ನೀ ದೋಣಿ ನಡೆಸ್ಬೇಕಲ್ಲ. ಇಲ್ಲದೆ ಇದ್ರೆ ಮೇಲೆ ಕೆಳಗೆ ಹಾಗೆ ಒಳಗೆ ಕೂತವ್ರದ್ದು ಗತಿಯೇನು ನೋಡು. ಅದಕ್ಕೆ ಸೆಳವು ಭಾಳದ ಪೋಮರಯ್ಯ, ನಿಂಗೆ ಗೊತ್ತಿಲ್ಲ ಈ ಸಂಸಾರ ಸಾಗರದಲ್ಲಿ ಎಷ್ಟು ಸೆಳವಿದೆ ಅದು ಗೊತ್ತಿಲ್ಲ. ಅದನ್ನು ನೋಡ್ಕೊಂಡು ನೋಡು, ಸುಳಿಯೋಳು ಮುಳುಗಿದೆ ಅಂಬಿಗ, ಸಂಸಾರ ಅನ್ನುವಂಥ ಸುಳಿಯೋಳು ಸಿಕ್ಕಾಕೊಬಿಟ್ಟಿದ್ದೀನಿ. ಸುಳಿ ಅಂದರೆ ಮಧ್ಯದಲ್ಲಿ ಹಿಂಗೆ ಹಿಂಗೆ ಇರ್ತಾವೆ. ಆ ಬೋಟ್ ಅಲ್ಲಿ ಹೋಯ್ತು ಅಂತಂದ್ರೆ ಅದು ಮುಂದೆ ಹೋಗಂಗಿಲ್ಲ, ಮುಂದೆ ಹೋಗಂಗಿಲ್ಲ, ಹಿಂದೆ ಹೋಗಂಗಿಲ್ಲ, ಅಲ್ಲೇ ತಿರ್ಗ್ತಿರ್ತದೆ ಗರ 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 ಗರ, ಅಲ್ಲೇ ತಿರ್ತದೆ ಅದು. ಅದನ್ನು ಹೊರಗೆ ತರಬೇಕಾದ್ರೆ ಅಷ್ಟು ಶಕ್ತಿ ಬೇಕು. ಅವನಷ್ಟು ಉಪಾಯ ಮಾಡಿಕೊಂಡು ಅಂಬಿಗ ಅದನ್ನು ಇದು ಮಾಡಬೇಕು. ಹಾಗೆ ಸುಳಿಯೋಳು ಮುಳುಗ ಹಾಕಿದ್ದೇನೆ, ಸಂಸಾರ ಅನ್ನುವಂಥ ಸುಳಿಯೋಳು ಸಿಕ್ಕಾಕೊಂಡ್ಬಿಟ್ಟಿದ್ದೇನೆ ಪರಮಾತ್ಮ. ನೀನು ಅಲ್ಲಿಂದ ನನಗೆ ಎಳ್ಕೊಂಡು ಕರ್ಕೊಂಡು ಹೋಗ್ಬೇಕು ಸುಳಿಯೋಳು ಮುಳುಗದವ್ರನ್ನ, ನೀನೇ ಅದನ್ನು ಕರ್ಕೊಂಡು ಹೋಗೋ. ಸುಳಿಯಲ್ಲಿ ಮುಳುಗಿ ಹಾಕಿದ್ದೇನೆ, ನನ್ನ ಅಲ್ಲಿ ಕಡೆ ಕರ್ಕೊಂಡು ಹೋಗಪ್ಪ ತಂದೆ. ಆರು ತೆರೆಯ ನೋಡಂಬಿಗ ಅದು ಮೀರಿ ಬರುತ್ತಲಿದೆ ಅಂಬಿಗ, ಯಾರಿಂದಲಾಗದು ಅಂಬಿಗ ಅದ ನಿವಾರಿಸಿ ದಾಟಿಸೈ ಅಂಬಿಗ. ಒಂದೊಂದಕ್ಕೂ ಒಂದೊಂದು ನುಡಿ ಒಂದೊಂದು ತಾಸು ಕಟ್ಟಲೆ ಹೇಳೋಷ್ಟದ. ಮೊದಲು ನಿಮಗೆ ಸ್ವಲ್ಪ ಅದರಲ್ಲಿ ಆಸಕ್ತಿ ಹುಟ್ಟಲಿ ಅಂಥೇಳಿ ಸ್ವಲ್ಪ ಹೇಳ್ತಾ ಇದ್ದೇನೆ, ರುಚಿ ತೋರಿಸ್ತಾ ಇದ್ದೇನೆ. ರುಚಿ ಹುಟ್ಟಿತ್ತು ಅಂದರೆ ಆಮೇಲೆ ಹೇಳ್ತೇನೆ. ಆರು ತೆರೆಗಳಿವೆ ಅಂತ ಇದೆ. ತೆರೆ ಅಂದರೆ ಹಿಂಗೆ ಮೇಲ್ಬೇಲೆ ನೀರು ಬರ್ತದೆ ನೋಡಿ. ಆರು ತೆರೆ ಯಾವುದು ಅಂದರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ. ನೋಡ್ರಿ ಎಲ್ಲರಿಗೂ ಇದೆ ಇದು. ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನು ಕಾಮ, ಅದು ಬೇಕು, ಇದು ಬೇಕು, ಇದು ಬೇಕು, ಅದು ಬೇಕಂತೆಲ್ಲ. ಅದು ಅದು ಸಿಗದೇ ಇದ್ದರೆ ಕ್ರೋಧ, ಸಿಟ್ಟು ಬರ್ತದೆ. ಅದಕ್ಕೆ ಯಾರು ಅಡ್ಡಿ ಬಂದಿದ್ದಾರೆಯೋ, ಯಾಕಿಲ್ಲ ಅದಕ್ಕೆ ಅವ್ರ ಬಗ್ಗೆ ಸಿಟ್ಟು. ಲೋಭ, ಲೋಭ ಇಷ್ಟದ ನೋಡ್ರಿ, ಅಷ್ಟು ದೊರಕಿದರೂ ಮತ್ತಷ್ಟು ಬೇಕೆಂಬ ಆಸೆ, ಕಷ್ಟ ಬೇಡೆಂಬ ಆಸೆ, ಕಡು ಸುಖವ ಕಾಂಬ ಆಸೆ. ಏನು ದೇವರು ಕೊಟ್ಟಿದ್ರೆ ತೃಪ್ತಿಯಾಗಿರಬೇಕು? ಇಲ್ಲ. ಈಗ ಒಂದು ರೂಮ್ ಕಿಚನ್ ಮನೆ ಕೊಟ್ಟಿದ್ದಾನೆ, ಎರಡು ರೂಮ್ ಕಿಚನ್ ಬೇಕು, ಮೂರು ರೂಮ್ ಕಿಚನ್ ಬೇಕು, ಮಾಡಿ ಬೇಕು. ತಾನಾಗೆ ಬಂದರೆ ಇರಲಿ, ದೇವರು ಗಿವರು ಎಲ್ಲ ಬಿಟ್ಟು ಅದ್ರ ಹಿಂದೆ ಬಿಡಬೇಕು ಅಂತೇನಿಲ್ಲ. ಏನು ಕೊಟ್ಟಿದ್ದಾನೆ ನೋಡು, ಅದನ್ನು ಅನುಭವಿಸು. ಅತಿ ಮಾಡಿಕ್ಕೆ ಹೋಗಬೇಡ. ಲೋಭ, ಮೋಹ, ಮೋಹ ಹೀಗಿದೆ ನೋಡ್ರಿ, ನಾನು ನನ್ನದು, ನಾನು ನನ್ನದು, ನಮ್ಮವರ ಬಗ್ಗೆ ಇದು, ಹೊರಗಿನವ್ರ ಬಗ್ಗೆ ನಮಗಿಲ್ಲ, ನನ್ನದು ಇದೆ. ಅದಕ್ಕೆ ದಾಸರು ಹೇಳಿದ್ರು, ನಾನು ನನ್ನದು, ನರಕ ಎಲ್ಲೂ ದೂರ ಇಲ್ಲ, ಇಲ್ಲೇ ಇದೆ. ನಾನು ನನ್ನ ಸಲುವಾಗಿ, ನನ್ನವರ ಸಲುವಾಗಿ ನಾನು ಎಷ್ಟೋ ಪಾಪಗಳನ್ನು ಮಾಡ್ತೇನೆ. ಅದನ್ನೇ ಹೇಳ್ತಾ ಇದೆ, ಯಾರಿಂದಲಾಗದು. ಇದರಿಂದ ಹೊರಗೆ ಬಿಡಿಸ್ಬೇಕಾದ್ರೆ ನೀನೇ ಬರಬೇಕು ಮಾರಾಯ. ಮೋಹ ಆಯಿತು, ಮದ, ಮತ್ಸರ, ಮದ ಅಹಂಕಾರ, ನಾನು ಸಮಾನ್ಯರಿದ್ದಾರೆ ಅಷ್ಟಮದ ಅಂತ ಹೇಳ್ತಾ ಇದ್ದಾರೆ. ಒಂದಲ್ಲ ಎರಡಲ್ಲ ಅಷ್ಟಮದಗಳಿವೆ ಅಂತೆ. ಆ ಮದಗಳಲ್ಲಿ ಸಿಕ್ಕಾಕ್ಕೊಂಡಿದೆ ಅವು. ಮದ ಅಂದ್ರೇನು, ಆನೆ ಇದ್ದಂಗೆ. ಒಂದು ಆನೆ ಕೈಯಾಗಿ ತೋರಿಸ್ಕೊಂಡ್ರೆ ಹೆಂಗಾಗ್ತದೆ ನೋಡ್ರಿ, ಒಂದು ಆನೆ ಕೈಯಾಗಿ ತೋರಿಸ್ಕೊಂಡ್ರೆ ನಾವು ಹೋಗ್ತೇವೆ. ಅಂಥದ್ದು ಎಂಟು ಆನೆ ಅಂದರೆ ಏನು ಮಾಡಬೇಕು ನೋಡ್ರಿ. ಅನ್ನಮದ ನನ್ನಷ್ಟು ಊಟಕ್ಕೆ ಎಲ್ಲರಿಗೂ ಚೆನ್ನಾಗಿದೆ ಅಂತ. ಅರ್ಥಮದ ದುಡ್ಡಿನ ಮದ, ಅಖಿಲ ವೈಭವದ ಮದ ಎಲ್ಲ ಇದೆ ಸುಖಕ್ಕೆ ನನಗೆ ಬೇಕಾಗಿದ್ದು. ಮುನ್ನ ಪ್ರಾಯದ ಮದ, ಯೌವನದ ಮದ, ಅವಾಗ ಗೊತ್ತೇ ಆಗಂಗಿಲ್ಲ ಏನು ಮಾಡ್ತೀನಿ ಏನು ಬಿಡ್ತೀನಿ ಅಂತ. ರೂಪದ ಮದ, ನನ್ನಷ್ಟು ರೂಪವಂತರು ಯಾರಿದ್ದಾರೆ, ನನ್ನಷ್ಟು ಚೆನ್ನಾಗಿ ಯಾರಿದ್ದಾರೆ ಅನ್ನೋದು. ಆಮೇಲೆ ಹೇಳ್ತಾರೆ ಧಾತ್ರಿ ವಶವಾದ ಮದ, ಭೂಮಿ ಇದೆ, ನನ್ನಷ್ಟು ದೊಡ್ಡ ಮನೆ ಕಟ್ಟಿದ್ದೀನಿ, ಅಷ್ಟು ಭೂಮಿ ಅದ, ಇಷ್ಟು ಭೂಮಿ ಅದ, ಅಷ್ಟು ಹೊಲ ಅದ, ಅಷ್ಟು ಏನು ಗದ್ದೆ ಅದ, ಅವೆಲ್ಲ ಇರ್ತಾವೆ.
ಮತ್ತು ಹೇಳ್ತಾ ಇದ್ದಾರೆ ಎಷ್ಟು ಮದ ಇದೆ, ಇನ್ನೂ ತನಗೆ ಎದುರಿಲ್ಲವೆಂಬ ಮದ. ನನ್ನ ಸಮಾನ್ಯಾರಿದ್ದ ಬರ್ರಿ ಅದರಿಗೆ, ನಾನು ತೋರಿಸ್ರಿ ನನ್ನ ಸಮಾನ್ಯಾರಿದ್ದ. ಇವೆಲ್ಲ ಮದಗಳೇನಿದೆ ಅಂದರೆ ಒಂದೊಂದು ಆನೆ ಇದ್ದಂಗೆ. ಒಂದು ಆನೆ ಕೈಯೊಳಗೆ ತುಳ್ಕೊಂಡು ಹೋಗ್ತೀವಿ, ಎಂಟು ಆನೆಗಳಿವೆ, ನಮ್ಮ ಗತಿ ಏನು ನೀವೇ ಲೆಕ್ಕ ಹಾಕಿ. ಮದ ಮಾಡಬೇಡ, ಬೇಡ. ಏನು ಕೊಟ್ಟಿದ್ದಾನೆ ಪರಮಾತ್ಮ? ಇದು ನಿನ್ನಿಂದ, ಇದು ನಿನಗೆ. ಅನುಭವಿಸ್ಬೇಡ ಅಂತ ಹೇಳಲಿಕ್ಕತ್ತಿಲ್ಲ, ನೆನ್ಪಿಟ್ಕೊಳ್ರಿ. ಕೊಟ್ಟಿದ್ರೆ ಅನುಭವಿಸು. ಇದು ನಿನ್ನಿಂದ ನನಗೆ ಬಂದಿದೆ, ಇದು ನಿನಗೆ. ಕೈಲಾದರೆ ಯಾರಿಗಿರೋದಿಲ್ಲ ಅವ್ರಿಗೊಂದು ಸ್ವಲ್ಪ ಕೊಡ್ರಿ. ಅಹಂಕಾರ ಪಟ್ಟು ಅವ್ರನ್ನ ಇದು ಕೆಟ್ಟ ದೃಷ್ಟಿಯಿಂದ ನೋಡಬೇಡಿ. ಮೋಹ ಹೇಳಿದೆ, ಶಿಶು ಮೋಹ, ಸತಿ ಮೋಹ, ಜನನಿ ಜನಕರ ಮೋಹ, ರಸಿಕ ಭಾಂತರ ಮೋಹ, ರಾಜಮೋಹ, ಪಶುಮೋಹ, ಭೂಮೋಹ ಬಂದವ್ರು ಎಷ್ಟು ಮೋಹಗಳಿವೆ. ಇವು ಎಲ್ಲದರೊಳಗೆ ಸಿಕ್ಕಾಕ್ಕೊಂಡಿದೆ. ಏ ಅಂಬಿಗ, ಹೆಂಗೆ ನಡೆಸ್ತೀಯನಪ್ಪ ನಮ್ಗೆ ಗೊತ್ತಿಲ್ಲ ಬಾರಾಯ, ನೀನೇ ಈಗ ನಡೆಸ್ಬೇಕು. ಇವನ್ನೆಲ್ಲ ಬಿಡಿಸಿ ನನಗೆ ನಡೆಸ್ಬೇಕು. ಯಾರಿಂದ ಆಗಂಗಿಲ್ಲ, ನಿನ್ನ ಬಿಟ್ಟರೆ ಯಾರಿಂದ ಆಗ. ಇದನ್ನು ನೆನ್ಪಿಟ್ಕೊಮಾರಯ್ಯ, ಪರಮಾತ್ಮನ ಬಿಟ್ಟರೆ ಯಾರಿಂದ ಆಗೋದಿಲ್ಲ, ಅವನೇ ಬಂದು ಮಾಡಿಸ್ಬೇಕು. ಈ ಎಲ್ಲ ಮೋಹ ಮದಗಳನ್ನೆಲ್ಲ ನಿವಾರಣೆ ಮಾಡಿ ಪರಮಾತ್ಮ ನಡೆಸಪ್ಪ, ಮುಂದೆ ಕರ್ಕೊಂಡು ಹೋಗೋ ಮಾರಾಯ. ಸತ್ಯವೆಂಬುದೇ ಹುಟ್ಟಂಬಿಗ, ಸದ್ಭಕ್ತಿ ಎಂಬುದೇ ಪಥವಂಬಿಗ, ಮುಕ್ತಿದಾಯಕ ನಮ್ಮ ಪುರಂದರ ವಿಠಲ, ಎನ್ನ ಮುಕ್ತಿ ಮಂಟಪ ಕೊಯ್ಯೋ ಅಂಬಿಗ ಹೇಳ್ತಾರೆ. ಇದಕ್ಕೆ ಅಂಬಿಗ ಇದ್ದಾನೆ. ಸತ್ಯವೆಂಬುದೇ ಹುಟ್ಟು, ಆ ಏನು ಕೋಲಿದೆ, ಸತ್ಯ ಸತ್ಯ ಮಾರ್ಗದಲ್ಲಿ ನಡಿಬೇಕು, ನೆನ್ಪಿಟ್ಕೊಳ್ಳು. ಸತ್ಯ ಅಂದ್ರೇನು? ನಿನ್ನ ನಿನ್ನ ವರ್ಣ ಆಶ್ರಮ ಧರ್ಮಕ್ಕನುಸಾರವಾಗಿ, ದೇಶಕಾಲಕ್ಕನುಸಾರವಾಗಿ ನಡೆ. ಯಾರು ನೋಡ್ಲಿಕ್ಕತ್ತಿಲ್ಲ, ಅವನು ನೋಡ್ತಾ ಇದ್ದಾನೆ. ನಿನ್ನ ಒಳಗೆ ಇರುವಂಥ ಪರಮಾತ್ಮ ನೋಡ್ತಾ ಇದ್ದಾನೆ, ಅವನ ಸಾಕ್ಷಿ ಇಟ್ಕೊಂಡು ಆ ರೀತಿಯಾಗಿ ನಡಿ. ಅದೇ ಸತ್ಯವೆಂಬುವ ಹುಟ್ಟು. ಸದ್ಭಕ್ತಿ ದಾರಿ ಯಾವುದು, ಎಲ್ಲಿ ಹೋಗಬೇಕು ಏನು ಚಿಂತೆ ಮಾಡಬೇಡ, ಸದ್ಭಕ್ತಿ ಮಾರ್ಗದಲ್ಲಿ ನಡಿ. ಶ್ರೀಮದಾಚಾರ್ಯ ಹೇಳಿದ್ದಾರೆ, ನವವಿಧ ಭಕ್ತಿ, ಆ ಮಾರ್ಗದಲ್ಲಿಯೇ ನಡಿ. ಮುಕ್ತಿದಾಯಕ ಪರಮಾತ್ಮನ ಹೊರತು ನಮ್ಮನ್ನು ಈ ಸಂಸಾರ ಸಾಗರದಿಂದ ದಾಟಿಸೋರು ಬೇರೆ ಯಾರೂ ಇಲ್ಲ. ಪರಮಾತ್ಮನೇ ನಮ್ಮನ್ನು ಸಂಸಾರದಲ್ಲಿ ಹಾಕಿದವನೂ ಅವನೇ, ಸಂಸಾರದಿಂದ ದಾಟಿಸುವವನೂ ಅವನೇ. ಎನ್ನ ಮುಕ್ತಿ ಮಂಟಪಕ್ಕೆ ಕರ್ಕೊಂಡು ಹೋಗೋ ಮಾರಾಯ ಅಂಥೇಳಿ ಅವನಿಗೆ ಬೇಡ್ಕೋತಾ ಇದ್ದಾರೆ. ನಾನು ಹೇಳಿದ್ದೆ ಎಷ್ಟು ಅಂತಂದರೆ, ನಾಟ್ ಈವನ್ 5%. ಇನ್ನು ತಿಳ್ಕೊಳ್ಳಿ. ಆದ್ದರಿಂದ ಒಂದೊಂದು ಹಾಡು ಇಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆ ಹಾಡು ಹೇಳಿದ್ರೆ ಭಕ್ತಿ ಅರ್ಥ ಗೊತ್ತಾಯಿತು ಅಂದರೆ ಭಕ್ತಿ ತಾನೇ ಬರುತ್ತೆ. ಆದ್ದರಿಂದ ಮೊದಲು ಅರ್ಥದ ಕಡೆಗೆ ಲಕ್ಷ್ಯ ಕೊಡ್ರಿ, ಲಕ್ಷ್ಯ ಕೊಟ್ಟು ಅದನ್ನು ಹೇಳಿ ಆ ರೀತಿಯಾಗಿ ನಡೆದಾಗ ಪರಮಾತ್ಮನ ಅನುಗ್ರಹ ಆಗೇ ಆಗತ್ತೆ. ಅನುಗ್ರಹ ಮಾಡಿಯೇ ಮಾಡ್ತಾನೆ. ಹ್ಞೂ.